ಪ್ರಬುದ್ಧ ಯುವ ಬರಹಗಾರ ಪತ್ರಕರ್ತ ಆತ್ಮೀಯ ಸ್ನೇಹಿತ ಲುಕ್ಮಾನ್ ಅಡ್ಯಾರವರ ಅಪ್ರಕಟಿತ ಮಾನವೀಯತೆಯ ಹುಡುಕಾಟದಲ್ಲಿದ್ದೇನೆ ಎಂಬ ಸುಂದರ ಕವನವನ್ನು ನಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತೇನೆ. ಹೌದು, ಮಾನವೀಯತೆಯ ಹುಡುಕಾಟದಲ್ಲಿದ್ದೇನೆ. ಹೌದು, ನಾನು ಮಾನವೀಯತೆಯ ಹುಡುಕಾಟದಲ್ಲಿದ್ದೇನೆ. ಅದು ಕೈ ಚಾಚಿದವನ ತಟ್ಟೆಯಲ್ಲಿ, ಕೈ ಚಾಚಿದವನ ತಟ್ಟೆಯಲ್ಲಿ, ಪೊದೆಯೊಳಗೆ ಜೀವ ಬಿಟ್ಟವಲ ಬಟ್ಟೆಯಲ್ಲಿ, ತೊಟ್ಟಿಯಲ್ಲಿ ತೊಟ್ಟುಕ್ಕುವ ರಕ್ತದಲ್ಲಿ, ಬೆಂಡು ಬಿದ್ದ ಭಿಕ್ಷುಕಣ ಬೆನ್ನಿನಲ್ಲಿ, ನಾನು ಮಾನವೀಯತೆಯ ಹುಡುಕಾಟದಲ್ಲಿದ್ದೇನೆ. ಹೌದು, ನಾನು ಮಾನವೀಯತೆಯ ಹುಡುಕಾಟದಲ್ಲಿದ್ದೇನೆ. ಅಗೋ ಅಲ್ಲಿ ಮಾನವೀಯತೆಯ ಎಚ್ಚರಿಸುತ್ತಿದ್ದಾರಂತೆ, ಅಗೋ ಅಲ್ಲಿ ಮಾನವೀಯತೆಯ ಎಚ್ಚರಿಸುತ್ತಿದ್ದಾರಂತೆ. ಹೊರಟೆ ಹೊರಟೆ, ಮಾನವತೆ ಮೆರೆದದಕ್ಕೆ ಸನ್ಮಾನವೂ ನಡೆಯುತ್ತಂತೆ, ಮಾನವೀಯತೆ ಮೆರೆದದಕ್ಕೆ ಸನ್ಮಾನವೂ ನಡೆಯುತ್ತಂತೆ. ಹೌದಾ? ಹೌದಾ? ಅಲ್ಲಿರುವ ಭಿಕ್ಷುಕರನ್ನು ಒಡೆದೋಡಿಸಿದ ನಂತರ ಮೈದಾನ ನಾಜೂಕಾಗಿ ಹೊಳೆಯುತ್ತಿದೆ. ಅಲ್ಲಿರುವ ಭಿಕ್ಷುಕರನ್ನು ಒಡೆದೋಡಿಸಿದ ನಂತರ ಮೈದಾನ ನಾಜೂಕಾಗಿ ಹೊಳೆಯುತ್ತಿದೆ. ಅಲ್ಲಿಗ ಸನ್ಮಾನ ಕಾರ್ಯಕ್ರಮಗಳ ಗೌಜಿ ಗದ್ದಲ, ಅಲ್ಲಿಗ ಸನ್ಮಾನ ಕಾರ್ಯಕ್ರಮಗಳ ಗೌಜಿ ಗದ್ದಲ. ಇಲ್ಲಿ ಮಾನವತೆ ವಿತರಿಸಲಾಗುತ್ತಿದೆ, ಇಲ್ಲಿ ಮಾನವೀಯತೆ ವಿತರಿಸಲಾಗುತ್ತಿದೆ. ಬೋರ್ಡೊಂದು ನೇತು ಹಾಕಲಾಗಿತ್ತು, ಬೋರ್ಡೊಂದು ನೇತು ಹಾಕಲಾಗಿತ್ತು. ಒಳ ಹೊಕ್ಕಾಗ ಸರತಿ ದೀರ್ಘವಿದೆ, ನಾನು ಒಳಗೆ ಹೊಕ್ಕಾಗ ಸರತಿ ದೀರ್ಘವಿದೆ. ಕಾರ್ಮಿಕರ ಹಳೆ ಮಾರುಕಟ್ಟೆ ಕೆಡವಿ ಮಾನವತೆಯ ಕಟ್ಟಡ ಕಟ್ಟಲಾಗಿದೆ. ಕಾರ್ಮಿಕರ ಹಳೆ ಮಾರುಕಟ್ಟೆ ಕೆಡವಿ ಮಾನವತೆಯ ಕಟ್ಟಡ ಕಟ್ಟಲಾಗಿದೆ. ಆದರೆ ಹೊಸಬರಿಗಷ್ಟೇ ಮಾನವತೆ ಹಂಚಲಾಗುತ್ತಿದೆ, ಆದರೆ ಹೊಸಬರಿಗಷ್ಟೇ ಮಾನವತೆ ಹಂಚಲಾಗುತ್ತಿದೆ. ಇಲ್ಲಿ ಎಲ್ಲರಿಗೂ ಮಾನವೀಯತೆ ಇದೆ, ಇಲ್ಲಿ ಎಲ್ಲರಿಗೂ ಮಾನವೀಯತೆ ಇದೆ. ಹೌದೌದು, ಇಲ್ಲಿ ಎಲ್ಲರಿಗೂ ಮಾನವೀಯತೆ ಇದೆ, ಎಲ್ಲರಿಗೂ ಮಾನವ ರೂಪವಿದೆ, ಎಲ್ಲರಿಗೂ ಮಾನವ ರೂಪವಿದೆ. ಟ್ರೈನಿಗೆ ಅದೇನೂ ಇಲ್ಲ, ಟ್ರೈನಿಗೆ ಅದೇನೂ ಇಲ್ಲ, ಮಲಗಿದವರ ಮೇಲೇನೆ ಹಾದು ಹೋಗುತ್ತದೆ ಅಲ್ವಾ? ಟ್ರೈನಿಗೆ ಅದೇನಾದರೂ ಇದೆಯಾ? ಟ್ರೈನಿಗೆ ಅದೇನೂ ಇಲ್ಲ, ಮಲಗಿದವರ ಮೇಲೇನೆ ಹಾದು ಹೋಗುತ್ತದೆ. ಟಾರು ಧರಿಸಿದ ರೋಡು ಪಾದವ ಸೀಳುತ್ತಿದೆ ಅಲ್ವಾ? ಟಾರು ಧರಿಸಿದ ರೋಡು ಪಾದವನ್ನ ಸೀಳುತ್ತಿದೆ. ಹಸಿವು ಮಣ್ಣನ್ನು ತಿನ್ನಿಸುತ್ತಿದೆ, ಹಸಿವು ಮಣ್ಣನ್ನು ತಿನ್ನಿಸುತ್ತಿದೆ. ನೀ ಸುಮ್ಮನಿರು ಮಾರಾಯ, ಇದಕ್ಕೂ ಮಾನವರಿಗೂ ಸಂಬಂಧನೇ ಇಲ್ಲ ಅಲ್ವಾ? ಇದಕ್ಕೂ ಮಾನವರಿಗೂ ಸಂಬಂಧನೇ ಇಲ್ಲ. ಕೊನೆಗೆ ಆಗಂತುಕ ದಾರಿ ತೋರಿಸಿದ, ಕೊನೆಗೆ ಆಗಂತುಕ ದಾರಿ ತೋರಿಸಿದ. ಅಲ್ಲಿ ಅಲ್ಲಿ ಅಲ್ಲಲ್ಲಿ ಮಾನವತೆ ಇದೆ. ಆಗಂತುಕ ದಾರಿ ತೋರಿಸಿದ ಅಂತ ಹೇಳಿ ನಾನು ಅಲ್ಲಿ ಹೋದೆ. ಹೌದು, ಸಾವಿರಾರು ಜಮೀನ್ದಾರರು ಕಪ್ಪು ಮಾರ್ಬಲೊಳಗೆ ಮಲಗಿದ್ದಾರೆ, ಕಪ್ಪು ಮಾರ್ಬಲೊಳಗೆ ಹಾಯಾಗಿ ಮಲಗಿದ್ದಾರೆ. ಹೊರಗೊಬ್ಬ ಫಕೀರ ಆರಡಿ ಮಣ್ಣಿಗೆ ಚೌಕಾಸಿ ಮಾಡ್ತಿದ್ದಾನೆ, ಹೊರಗೊಬ್ಬ ಫಕೀರ ಆರಡಿ ಮಣ್ಣಿಗೆ ಚೌಕಾಸಿ ಮಾಡ್ತಿದ್ದಾನೆ, ದುಡ್ಡಿಲ್ಲದೆ ಊಳಲ್ವಂತೆ. ಹೊರಗೊಬ್ಬ ಫಕೀರ ಆರಡಿ ಮಣ್ಣಿಗೆ ಚೌಕಾಸಿ ಮಾಡ್ತಿದ್ದಾನೆ, ದುಡ್ಡಿಲ್ಲದೆ ಊಳಲ್ವಂತೆ. ಸುತ್ತಾಡಿ ಸುಸ್ತಾಯಿತು, ಸುತ್ತಾಡಿ ಸುಸ್ತಾಯಿತು. ತಡವಾಗಿ ಗೊತ್ತಾಯಿತು, ಮಾನವತೆ ಇಲ್ಲೆಲ್ಲೂ ಇಲ್ಲ, ಮಾನವತೆ ಇಲ್ಲೆಲ್ಲೂ ಇಲ್ಲ. ಅದನ್ನು ಈಗಾಗಲೇ ಕಫನ್ ಮಾಡಿ ಭೀಕರತೆಯ ಕಂದರದೊಳಗೆ ದಫನ್ ಮಾಡಲಾಗಿದೆ ಎಂದು ನನಗೆ ತಡವಾಗಿ ಗೊತ್ತಾಯಿತು. ಮಾನವತೆ ಇಲ್ಲೆಲ್ಲೂ ಇಲ್ಲ, ಅದನ್ನು ಈಗಾಗಲೇ ಕಫನ್ ಮಾಡಿ ಭೀಕರತೆಯ ಕಂದರದೊಳಗೆ ದಫನ್ ಮಾಡಲಾಗಿದೆ ಎಂದು. ಧನ್ಯವಾದಗಳು.